ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಸೊ ಈಗಾಗಲೇ ನೀವು ನಮ್ಮ ಪಾಪು ವೀಡಿಯೋಸ್ನೆಲ್ಲ ಫಾಲೋ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಿರಬೇಕು, ಪಾಪು ಎಲ್ಲಿದ್ದರೆ ಅಲ್ಲಿ ಆಲ್ಮೋಸ್ಟ್ ಪಿಳ್ಳು ಇದ್ದೇ ಇರ್ತಾಳೆ ಅಲ್ವಾ. ಸೊ ಈಗ ಪಾಪು ಸ್ವಲ್ಪ ದೊಡ್ಡವನಾಗಿರೋದ್ರಿಂದ ಅವನು ಬೆಳಗ್ಗೆ ಸನ್ಬಾತ್ಗಂದರೆ ಒಂದು 9:00 ಏಯ್ಟ್ ಓ ಕ್ಲಾಕ್ ಆ ರೀತಿಯಲ್ಲಿ ನಾವು ಬಿಸಿಲಲ್ಲಿ ಮಲಗಿಸಿರ್ತೀವಿ. ಈಗ ಅವನು ಪಿಳ್ಳು ಎಲ್ಲಿ ಓಡಾಡ್ತಾ ಇರ್ತಾಳೋ ಆ ಕಡೆ ನೋಡೋದನ್ನೆಲ್ಲನೂ ಸಹ ಸ್ಟಾರ್ಟ್ ಮಾಡಿದ್ದಾನೆ. ಸೊ ತುಂಬ ಖುಷಿಯಾಗುತ್ತೆ, ದೊಡ್ಡವನಾಗ್ತಾ ಇದ್ದಾನಲ್ವಾ ಅದಕ್ಕೋಸ್ಕರ. ಇನ್ನು ನೆಕ್ಸ್ಟ್ ಏನು ಅಂದರೆ, ಚಿಕ್ಕ ಮಕ್ಕಳು ಮನೇಲಿದ್ದಾರೆ ಅಂದರೆ ಅವ್ರಿಗೆ ಆಟ ಸಾಮಾನುಗಳು ತುಂಬ ಜಾಸ್ತಿನೇ ಬೇಕು ಅಂತಲೇ ಹೇಳಬಹುದು. ಸೊ ಅವ್ರಿಗೆ ನಾವು ಯೂಸ್ ಮಾಡುವಂತಹ ಆಟ ಸಾಮಾನುಗಳ ಬಗ್ಗೆ ನಾವು ಆದಷ್ಟು ಕೇರನ್ನು ತಗೋಬೇಕು. ಯಾಕಂದರೆ ಮಕ್ಕಳು ಪದೇ ಪದೇ ಏನು ಸಿಕ್ಕಿದ್ರೆ ಅದನ್ನೆಲ್ಲ ಬಾಯಲ್ಲಿ ಇಟ್ಕೊಳೋದು, ಕೈ ತಿಂತಾ ಇರ್ತಾರೆ, ಮತ್ತು ನಾವು ಕೊಟ್ಟಿರುವಂತಹ ಆಟ ಸಾಮಾನು ಇರುತ್ತಲ್ವ ಅದೆಲ್ಲನೂ ಸಹ ತಿಂತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಅದನ್ನು ನೀಟಾಗಿ ಇಡೋದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಪ್ರತಿನಿತ್ಯ ಎರಡು ಬಾರಿ ನಾನು ಅವನಿಗೆ ಕೊಡುವಂತಹ ಆಟ ಸಾಮಾನನ್ನ ಈ ರೀತಿ ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡ್ತೀನಿ. ನಾನೇನು ಸೋಪ್ನ ಯೂಸ್ ಮಾಡಲ್ಲ, ಯಾಕಂದರೆ ಸೋಪ್ ಯೂಸ್ ಮಾಡಿದ್ರೆ ನಾವು ವಾಶ್ ಮಾಡಿದರೂ ಸಹ ಒಳಗಡೆ ಎಲ್ಲ ಸೋಪ್ ಎಲ್ಲ ಇರುತ್ತಲ್ವ ಅದು ಮತ್ತೆ ಮಗು ಬಾಯಿಗೆ ಹೋಗೋ ಚಾನ್ಸಸ್ ಅನ್ನೋದು ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಸೋಪ್ನ ಯೂಸ್ ಮಾಡಲ್ಲ. ನೀವು ಅಷ್ಟೇ ಸೋಪ್ನ ಯೂಸ್ ಮಾಡದೆ ಬಿಸಿ ನೀರಲ್ಲಿ ಚೆನ್ನಾಗಿ ಈ ರೀತಿ ಹಾಕಿ ನೀವು ವಾಶ್ ಮಾಡಿ ಕೊಡಿ. ಮತ್ತು ನೀವು ಮಗುಗೆ ಕೊಡೋಕ್ಕೂ ಮುಂಚೆ ಈ ರೀತಿ ಬಟ್ಟೆಯಲ್ಲಿ ಚೆನ್ನಾಗಿ ತೇವ ಎಲ್ಲ ಒರೆಸಿ ನೀವು ಯೂಸ್ ಮಾಡುವಂತಹ ರ್ಯಾಟಲ್ಸ್ ಆಗಿರ್ಬೋದು ಮತ್ತು ಟಾಯ್ಸ್ ಎಲ್ಲನೂ ಸಹ ಮಗುಗೆ ಕೊಡಬೇಕು, ಇಲ್ಲಾಂದರೆ ನೆಗಡಿ ಆಗುತ್ತೆ. ಅದಕ್ಕೋಸ್ಕರ ಇದು ಕೊಟ್ರೆ ತಗೊಂತ ಇಲ್ಲ, ಅವನು ಫೋನ್ ಕೊಟ್ರೆ ಬೇಕಂತ. ಆ ಎಲ್ಲೋ ಕಲರ್ ಅನ್ಕ ಶೇಕ್ ಸಿಕ್ಕಲ್ಲ, ಕನ್ನಡ ಮಾತಾಡು ನೋಡಿ ಎಷ್ಟು ನೀಟಾಗಿ ಇಟ್ಕೊಂತ ಇದ್ದಾನೆ. ತಗೊಂಬ ಅಚ್ಚಿನಿ ಕೊಟ್ಕೊಂಡು ಏನು ಇಡ್ಸಿದ್ದಿ ಪುಚ್ಚು ಇಟ್ಕೊಳ ತಗೊಂಬ. ಅವ್ನು ಮಾಡು ಅಂದಾಗ ಏನೂ ಮಾಡಲ್ಲ ಬಿಡು, ಅಲ್ಲ ಹಾಕೊಂಡು ಹೊಟ್ಟೆ ಬಿಡು. ಕಾಮನ್ನಾಗಿ ಮಕ್ಕಳು ಆಟ ಸಾಮಾನು ಕೈಗೆ ಕೊಟ್ಟಿದ ತಕ್ಷಣ ಏನು ಮಾಡ್ತಾರೆ ಹೇಳಿ, ಎತ್ಕೊಂಡು ಬಾಯಲ್ಲಿ ಇಟ್ಕೊತಾರೆ, ಅವ್ರ ಕೈನ ತಿಂತಾ ಇರ್ತಾರೆ, ಮತ್ತು ಸಿಕ್ಕಿದ ಬಟ್ಟೆನ ತಿಂತಾ ಇರ್ತಾರೆ. ಈ ರೀತಿ ಎಲ್ಲ ಮಾಡುವಾಗ ತುಂಬ ಜನ, ನಾನೂ ಸಹ ನೋಡಿದ್ದೀನಿ, ನನಗೂ ಸಹ ತುಂಬ ಜನ ಹೇಳಿದ್ದಾರೆ. ಏನು ಅಂದರೆ ಬಾಯಲ್ಲಿ ಕೈ ತಗಿ, ಬಾಯಲ್ಲಿ ಕೈ ತಗಿ, ತಗಿ ಕೈ ಇಟ್ಕೋಬೇಡ, ಕೈ ಇಟ್ಕೋಬೇಡ ಅಂತ ಹೇಳ್ತಾ ಹಂಗೆ ಕೈನ ಹಾಕಿ ಕಿತ್ತಿರೋದು ಸಹ ನಾನು ನೋಡಿದ್ದೀನಿ. ಸೊ ಅದು ನಾನು ಅವ್ರನ್ನ ತಪ್ಪು ಅಂತ ನಾನು ಹೇಳ್ತಿಲ್ಲ, ಯಾಕಂದರೆ ಅದು ಹಿಂದಿನ ಕಾಲದಿಂದ ಯಾರು ಇದನ್ನು ರೂಢಿ ಮಾಡ್ಕೊ ಬಂದಿದ್ದಾರೋ ಗೊತ್ತಿಲ್ಲ. ಸೊ ಅದನ್ನು ಅವ್ರನ್ನ ನಾನು ತಪ್ಪು ಅಂತ ಹೇಳ್ತಿಲ್ಲ. ಆದರೆ ಮಕ್ಕಳು ಕೈಯನ್ನ ಬಾಯಲ್ಲಿ ಇಟ್ಕೊಳ್ಳೋದಾಗಿರ್ಬಹುದು, ಇಲ್ಲ ಈ ರೀತಿಯಾದಂತಹ ಆಟ ಸಾಮಾನನ್ನ ಬಾಯಲ್ಲಿ ಇಟ್ಕೊಳ್ಳೋದು, ಇಲ್ಲ ಅವ್ರ ಬಟ್ಟೆ ತಿನ್ನೋದು, ಕಾಲು ತಿನ್ನೋದು, ಇವೆಲ್ಲನೂ ಸಹ ಅಷ್ಟು ಏನು ಕೆಟ್ಟದಲ್ಲ. ಯಾಕೆ ಅಂದರೆ ಅವ್ರ ಬ್ರೈನ್ ಹೇಳ್ತಾ ಇರುತ್ತೆ. ಇನ್ನೊಂದು ಏನು ತಿಳ್ಕೋಬೇಕು ಅಂದರೆ, ಮೊದಲು ಮಕ್ಕಳು ಪ್ರಪಂಚನ ತಿಳ್ಕೊಳ್ಳೋದು ಅವ್ರ ಬಾಯಿಂದನೇ. ಸೊ ಅವರು ಏನಾದರೂ ಎತ್ಕೊಂಡು ಅವ್ರ ಬಾಯಿಗೆ ಇಟ್ಕೊಂಡಿದ್ದಾರೆ ಅಂದರೆ ಅದ್ರ ಟೇಸ್ಟ್ ಆಗಿರ್ಬೋದು, ಇಲ್ಲ ಆ ಸರ್ಫೇಸ್ ಇರುತ್ತಲ್ವ ಸ್ಮೂತ್ ಆಗಿರೋದು, ಇಲ್ಲ ತುಂಬ ಒರಟಾಗಿರೋದು, ಎಲ್ಲನೂ ಸಹ ಅವ್ರ ಬಾಯಿಂದನೇ ಐಡೆಂಟಿಫಿಕೇಷನ್ ಮಾಡ್ತಾರೆ. ಇದೆಲ್ಲನೂ ಅವರು ಡೆವಲಪ್ಮೆಂಟ್ ಸ್ಟೇಜಲ್ಲಿ ಮಾಡುವಂತಹ ಕೆಲಸಗಳು. ಅದಕ್ಕೋಸ್ಕರ ಯಾರೂ ಅಷ್ಟೇ ಅವ್ರ ಕೈನ ಬಾಯಿಂದ ಕೀಳಬೇಡಿ, ಯಾಕಂದರೆ ಮಕ್ಕಳು ಕನ್ಫ್ಯೂಸ್ ಆಗೋಗ್ತಾರೆ. ಅಯ್ಯೋ ನನ್ನ ಬ್ರೈನ್ ಒಂದು ಹೇಳ್ತಿದೆ, ಕೈ ಒಂದು ಮಾಡ್ತಿದೆ, ಬ್ರೈನ್ ಹೇಳ್ತಿದೆ ಅದನ್ನು ಈಸ್ಕೊಂಡು ತಿನ್ನು 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 ಅಂತ. ಆದರೆ ನಾವೇನು ಮಾಡ್ತೀವಿ, ಕೈನ ಹಾಕಿ ಇಳಿದು ಎಳೆದು ಬಿಡ್ತೀವಿ. ಸೊ ಆಗ ಅವ್ರಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಬ್ರೈನ್ಗೆ ಮತ್ತು ಕೈಗೆ. ಸೊ ಅದಕ್ಕೋಸ್ಕರ ಅವ್ರ ಬ್ರೈನು ಸಹ ಸರಿಯಾಗಿ ಡೆವಲಪ್ ಆಗೋದಿಲ್ಲ. ಸೊ ಅದಕ್ಕೆ ದಯಮಾಡಿ ಯಾರೂ ಅಷ್ಟೇ ಮಕ್ಕಳನ್ನ ಏನಾದರೂ ತಿಂತಾ ಇದ್ದರೆ, ಇಲ್ಲ ಕೈ ತಿಂತಾ ಇದ್ದರೆ ಅವ್ರ ಕೈನ ಹಾಕ್ಕೊಂಡು ಎಳಿಬೇಡಿ, ಸರಿನಾ. ಸೊ ಈ ಇನ್ಫಾರ್ಮೇಷನ್ನು ನಿಮಗೇನಾದರೂ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಯಾರಾದರೂ ಮಕ್ಕಳಿದ್ದರೆ ಅವ್ರಿಗೆ ಖಂಡಿತವಾಗ್ಲೂ ಫಾರ್ವರ್ಡ್ ಮಾಡಿ. ಮತ್ತು ನೀವು ಅಷ್ಟೇ ದಯಮಾಡಿ ಮಕ್ಕಳನ್ನ ಬಾಯಲ್ಲಿ ಕೈ ಇಕ್ಕೊಂಡಾಗ, ಇಲ್ಲ ಏನಾದರೂ ಆಟ ಸಾಮಾನು ತಿನ್ನೋವಾಗ ಅವ್ರ ಬಾಯಿಂದ ಕಿತ್ಕೋಬೇಡಿ. ಓಕೆ ನಗೋಲೇ ಇಂದ ಅವ್ನು ವೀಡಿಯೋಗೆ ಏನೂ ಮಾಡಲ್ಲ, ವೀಡಿಯೋ ಇಲ್ಲ ಕ್ಯಾಮ್ರಾ ಇಲ್ಲ ಅಂದರೆ ನಗ್ತಾನೆ ಮಾಡ್ತಾನೆ. ಹಾಂ ಕ್ಯಾಮ್ರಾ ಇವಾಗೆ ಗೊತ್ತಾಗುತ್ತಾ ನಿಮಗೆ, ನಚ್ಚಿನಿ ತಗೋ.
ತಗೋ ಇದು, ಇದು ಬೇಡ ನಿಂಗೆ ಇಷ್ಟ ಇಲ್ಲ. ಇದು ತಗೊಳ್ಳೋ. ಇನ್ನು ನೆಕ್ಸ್ಟು ನಮ್ಮ ಪಿಳ್ಳುಗೆ ಸ್ವಲ್ಪ ಅನಾರೋಗ್ಯ ಆಗಿದೆ. ಯಾಕೋ ಸಪ್ಪಗಿದ್ದಾಳೆ, ಡೈಜೆಷನ್ ಆಗ್ತಾ ಇದೆಯೋ ಅಲ್ವೋ ಏನೂ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಸಿರಪ್ ಹಾಕೋದಕ್ಕೆ ನೋಡಿ ಎಷ್ಟು ಸಾಹಸ ಮಾಡ್ತಾ ಇದ್ದಾರೆ, ಎಷ್ಟು ನೈಸ್ ಮಾಡ್ತಾ ಇದ್ದಾನೆ ಬಿಪುಲು ಮತ್ತು ಅಕ್ಕ. ಈಗ ನೋಡಿ ಅವಳಿಗೆ ಯಾವ ರೀತಿ ಬಿಪುಲ್ ಸಿರಪ್ ಹಾಕ್ತಾನೆ ಅಂತ. ನೀನು ಈ ಆ್ಯಕ್ಷನ್ಗಳು ಕೊಟ್ರೇ ಅವಳಿಗೆ ಗೊತ್ತಾಗೋದು ಏನೋ ಮಾಡ್ತಾವ್ರೆ ಇವರು. ಅವಳು ಕಣ್ಣು ಮುಚ್ಚೋದು ಬೇಡ, ನೀನು ಇಟ್ಕೊಂಡು ಬಾಯಿ ತೆಗೆದು ಹಾಕು. ತಗಿನ ಸೈಡ್ ಸೈಡ್ ಬಿಟ್ಟೆ ಎಲ್ಲ ನಮ್ 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 ಅಂದ್ಬಿಟ್ಟು. ಚಾಕ್ಲೇಟ್ 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 ಹಾಕ್ ಹಾಕ್ ಹಂಗೆ ಹಾಕು. ಪಿಳ್ಳು ಏನ್ ಕುಡ್ದಿದ್ ನೀನ ಮಾಡಿ ಸ್ನೂಪಿ ಪಿಳ್ಳು ಏನ್ ಮಾಡಿದ್ ಇವನ ಯಾವಾಗ ಸಿರಪ್ ಆಗ್ತಾ ಇದ್ನಲ್ಲ ಇವನು ಕೇಳಿ ಸಿರಪ್ ಹಾಕ್ಸಿ ಹಾಕ್ಸಿ ಇವನ್ ಅಂದ್ರೆ ಇಷ್ಟ ಇಷ್ಟ ವಾಶ್ ಮಾಡೋಗ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಪಾಪು ಹೇಗಿದ್ದಾನೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಾಯ್ 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 ಮಾಡು ಚಿನ್ನಿ ಬಾಯ್.